अस्सलाम वालेकुम रहमतुल्लाहि व बरकातुहू। इत्तेहाद न्यूज़ में आप सभी का खैर मकदम है। मुल्क किस दिशा में जा रहा है सभी जानते हैं। हर रोज़ किसी न किसी तरह की कहानी, किसी न किसी तरह का मामला, वारदात आपके सामने रोज़ाना देखने को मिलती है, सुनने को भी मिलती है। लिहाजा इसी पर बात करने के लिए, गौर फिक्र करने के लिए आज खास मेहमान मौजूद हैं। सुरेंद्र उगारे हमारे साथ मौजूद हैं। सुरेंद्र उगारे तारुफ के मोहताज नहीं है। डॉक्टर बाबा साहेब अम्बेडकर पर उन्होंने फिल्म बनाई है, दांगड़ी नाम की फिल्म बनाई है। प्रोड्यूसर डायरेक्टर यही रहे हैं, सोशल एक्टिविस्ट हैं। जहां भी जुल्म होता है वो वहां पर जाकर आवाज़ उठाने की कोशिश करते हैं। आरटी एक्टिविस्ट भी हैं, राइट टू इन्फॉर्मेशन में उन्होंने कई सारे मामलों को उजागर भी किया है। लिहाजा आज हमारे साथ खास मेहमान हैं। सर उगारे साहब, आप 17 साल से ये वकालत का पेशा आपने अख्तियार किया हुआ है, कई सारे मामले देखे हैं, मुल्क की बदलती तस्वीर भी देख रही है। सबसे पहले आपका खैर मकदम इस्तकबाल। सर ये जो हर रोज़ हम देख रहे हैं और हाल ही में जो जहांगीरपुरी मामला पेश आया, मैं इसलिए ये इस मामले को आपके सामने रख रहा हूँ क्योंकि ये अदालती कार्रवाई से जुड़ा हुआ है। जब सुप्रीम कोर्ट का एक फैसला आता है 12 बजे, लेकिन 12:30 बजे तक मखसूस समाज की क्या, खासकर मुसलमानों की दुकानों को गिरा दिया जाता है, यहाँ तक मस्जिद के सामने की दीवारें गिराई जाती है, लेकिन मंदिर के पास जाकर बुलडोज़र रुक जाता है, इसको आप क्या कहेंगे सर? निजवागि सर ना भारतद कदे भी हेमे अनोदे हेच्चर जो नोवू जास्ति आ विषय इडली एल्ल जनरिगे गोत्तु जगत्तिगू गोत्तु तमगेल्ल हेळिदरल्ल ईग नावु एल्लि होंटिद्दीवि वेर् वि आर् लीडिंग ಅಥವಾ ವೇರ್ ವಿ ಆರ್ ಮೂವಿಂಗ್ ನಾವು ಯಾಕಡೆ ಹೊಂಟಿದ್ದೀವಿ ಅನ್ನೋಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ. ಸರ್ಕಾರ ಆಗಲಿ, ಪಕ್ಷಗಳಾಗಲಿ, ಸಂಘಟನೆಗಳಾಗಲಿ, ಆಮೇಲೆ ಮೀಡಿಯಾ ಆಗಲಿ, ಅಥವಾ ಇಂಟೆಲೆಕ್ಚುವಲ್ಸ್ ಆಗಲಿ, ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಜನರನ್ನು ದಿಕ್ಕು ತಪ್ಪಿಸೋದೆ, ದೇ ಆರ್ ಡೈವರ್ಟಿಂಗ್ ದ ಪೀಪಲ್. ಕ್ಲಿಯರಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ. ಇಲ್ಲಿ ನಮಗೆ 2 ಇಶ್ಯೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹುಬ್ಬಳ್ಳಿ ಇಶ್ಯೂ, ಇನ್ನೊಂದು ದಿಲ್ಲಿ ಜಹಾಂಗೀರ್ಪುರ ಇಶ್ಯೂ ಅನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಜಹಾಂಗೀರ್ಪುರಿಗಿದ್ದೆ ಆ ಇಶ್ಯೂಗಿಂತ ಮೊದಲು ಯಾವುದು ಹುಬ್ಬಳ್ಳಿ ಇಶ್ಯೂ ಅನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಬ್ಬಳ್ಳಿಯಲ್ಲಿ ಕಿಡಿಗೇಡಿ ಯಾರು ನಾನು ಮೊದಲು ಹೇಳೋಕ್ಕೆ, ಕಿಡಿಗೇಡಿ ಯಾರು, ಯಾರು ಕಿಡಿಗೇಡಿ ಅಂದರೆ ಯಾವ ವಾಟ್ಸಪ್ ಸ್ಟೇಟಸ್ ಇಟ್ಟನಲ್ಲ ಅವನು ಕಿಡಿಗೇಡಿ, ಅವನ ಮೇಲೆ ಕೋಕಾ ಕೇಸ್ ಹಾಕಲಿ, ಅವನನ್ನು ಮೊದಲು ಅವನ ಮೇಲೆ ಒಂದು ಹೀನಸ್ ಕೇಸ್ ಹಾಕಬೇಕು. ಅವ್ರ ಹಿಂದೆ ಯಾರ್ಯಾರು ಅದಾರೆ ಅದನ್ನು ಪಾಯಿಂಟ್ ಔಟ್ ಮಾಡಬೇಕು. ಅವನು ಯಾರು, ಅವನ ವ್ಯಕ್ತಿತ್ವ ಏನು, ಅವನು ಯಾರ್ಯಾರ ಜೊತೆ ಲಿಂಕ್ ಅದನಾ, ಅಥವಾ ಅವನ ಜೊತೆ ಹಿನ್ನೆಲೆ ಏನು, ಅದನ್ನು ಮೊದಲು ಫೈಂಡ್ ಔಟ್ ಮಾಡಬೇಕು. ಮೊದಲೇ ಜನಾಂಗ ಒಂದು ರೋಸಿ ಗೆದ್ದಿರಬೇಕಾದ್ರೆ ಹಂತದಲ್ಲಿ ಒಂದು ವಾಟ್ಸಪ್ ಸ್ಟೇಟಸ್ ಇಡ್ತಾನೆ. ಅದಕ್ಕೆ ಜನ ಎಲ್ಲ ಏನು ಮಾಡಿದ್ರು, ನಮ್ಮ ಯಾವುದು ಮುಸ್ಲಿಂ ಸಹೋದರಿ ಎಲ್ಲ ಸೇರಿ ಹಳ್ಳಿ ಹುಬ್ಬಳ್ಳಿ ಸ್ಟೇಷನ್ ಹತ್ರ ಹೋದರು. ಹೋದಾಗ ಅಲ್ಲಿ ಒಂದು ಏನೋ ಘಟನೆ ನಡೆದುಬಿಡ್ತು, ಅದನ್ನು ಡೈರೆಕ್ಟಾಗಿ ಮುಸ್ಲಿಮರು ಮಾಡಿದ್ರು ಅಂತ ಮೀಡಿಯಾದವರು ರಾಜಕಾರಣಿಗಳು ಬಿಂಬಿಸಿ ಮುಸ್ಲಿಮರನ್ನು ಏನು ಮಾಡಿದ್ರು, ವಿರೋಧಿಗಳನ್ನ ಚಿತ್ರದ ಸರ್. ಈಗ ಸದ್ಯ ಅದ ನ್ಯಾರೇಟಿವ್ ಅವರು ರನ್ ಮಾಡಾಕತ್ತಾರೆ ಸರ್, ಮಸೀದಿದಿಂದ ಸ್ಟೋನ್ ಪೆಲ್ಟಿಂಗ್ ಆಗತ್ತೀತಂತೆ. ಈ ಟೈಮ್ ನ್ಯಾರೇಟಿವ್ ಅವರು ಇಸ್ ತರ ಕ ನ್ಯಾರೇಟಿವ್ ಬನಾಕರ್ ಏಕ ಸಮಾಜ ಕೋ ಕಡ್ಗರೆ ಮೇ ಖಡಾ ಕರ್ನೆ ಕಿ ಕೋಶಿಶ್ ಕಿ ಜಾ ರಹಿ ಹೈ ಸರ್. ವೋ ಉಸ್ ಭೀಡ್ ಕೆ ಅಂದರ್ ಸೇ ಹಿ ದೇಖಿಯೆ, ರಾಮನವಮಿ ಕೆ ಟೈಮ್ ಪೆ ಭಿ ದೇಖಾ ಹಮನೆ, ಹನುಮಾನ್ ಜಯಂತಿ ಕೆ ಟೈಮ್ ಪೆ ಭಿ ದೇಖಾ ಕಿ ಏಕ ಜುಲೂಸ್ ನಿಕಲ್ತಾ ಹೈ, ವೋ ಜಾನ್ ಬೂಝ ಕರ್ ಮಸ್ಜಿದೋ ಕೆ ಪಾರ್ ಜಾತಾ. ಅಬ್ ಯೇ ಭಿ ಸವಾಲ್ ಹೈ ಕಿ ಉನ್ಹೇ ಇಜಾಜತ್ ಕೌನ್ ದೇತಾ ಹೈ, ಪರ್ಮಿಷನ್ ಕೌನ್ ದೇತಾ ಹೈ, ಫಿರ್ ಉನ್ಹೀ ಮೇ ಸೇ ಕುಛ್ ಲೋಗ್ ಪತ್ಥರ್ ಫೇಂಕ್ತೆ ಹೈ, ಏಕ ಸಮಾಜ ಕೋ ನಿಶಾನಾ. ತೋ ಇಸ್ಕೆ ಬಾರೇ ಮೇ ಆಪ್ ಕ್ಯಾ ಕಹೇಂಗೆ ಸರ್? ಅದನ್ನು ನಾನು ಹೇಳ್ದು ಸರ್, ನಿಮ್ಮನ್ನು ಜನರನ್ನ ಪ್ರೂವಕ್ ಮಾಡೋದು, ಈಗ ಪ್ರೂವಕ್ ಮಾಡೋದು. ನೀವು ಅರ್ಧ ಮಾತ್ರ ಪ್ರಸಾರ ಮಾಡಿ, ನೀವು ಅರ್ಧ ಅಟ್ಟ ಕೊಟ್ಕೊಂಡ್ಬಿಟ್ಟು ನಾನು ಪ್ರೂವಕ್ ಮಾಡಿದಂಗೆ ಆಯ್ತಲ್ಲ, ಆ ಪೋರ್ಷನ್ ಯಾಕೆ ತೋರಿಸಂಗಿಲ್ಲ? ನೀವು ಜನರಿಗೆ ಪ್ರೋವೋಕ್ ಮಾಡಿ ಆ ಪ್ರೋವೋಕ್ ಯಾರೋ ಮಾಡ್ತಾರ, ಆ ಪ್ರೋವೋಕ್ ನೋಡ್ರಿ. ಈಗ ನೋಡ್ರಿ, ಎಲ್ಲಾರು ತಪ್ಪು ಅಂತ ಏನಾಗಲ್ಲ, ಎಲ್ಲರೂ ಸರಿನೂ ಅನ್ನಕಂಗಿಲ್ಲ. ನೀವು ಜನರ ಪ್ರೋವೋಕ್ ಯಾಕೆ ಮಾಡಕತ್ತೀರಿ? ಈಗ ಮುಸ್ಲಿಂ ಬಾಂಧವರನ್ನ ಯಾಕೆ ಪ್ರೋವೋಕ್ ಮಾಡ್ತೀರಿ? ಆ ಸ್ಟೇಟಸ್ ಯಾಕೆ ಹಾಕ್ತೀರಿ? ಇಂಥ ವಿಷಯ ಯಾಕೆ ಮಾಡ್ತೀರಿ? ಒಂದು ಎರಡು ಏನೋ ಒಂದು ವಿಷಯ ಆಗತ್ತೆ, ಏ ಅವರು ಮಾಡಿದ್ರು ಅವರು ಮಾಡಿದರು. ಅಲ್ಲಿ ದೇಶ ಸಂಘಟನೆಗಳು ಯಾರ್ದು, ಸಂಘಟನೆಗಳೆಲ್ಲ ಬಿ ಟೀಮ್ ಯಾರ್ದು, ಪಕ್ಷಗಳ ಬಿ ಟೀಮ್ ಅವರೇ ಮಾಡೋದು. ಒಂದು ಕಡೆ ನೇರವಾಗಿ ಮುಸ್ಲಿಮರ ಬಗ್ಗೆ ದ್ವೇಷ ಸಾರಿಸೋದು, ಇವೆಲ್ಲ ನೋಡಿದರೆ ಉದ್ದೇಶಪೂರ್ವಕವಾಗಿ ರಾಜಕಾರಣಿಗಳು ಸರ್ಕಾರ ತಮ್ಮ ಗುಂಡಾ ಸಂಘಟನೆಗಳ ಮುಖಾಂತರ ಜನರನ್ನ ಎತ್ತಿ ಕಟ್ಟಿ ಸರ್ಕಾರದಲ್ಲಿರ್ತಕ್ಕಂಥ ಲೋಪಗಳನ್ನು ಮುಚ್ಚಿ ಹಾಕೊಂಡು ಪ್ರಯತ್ನ ಮಾಡಕತ್ತಾರ. ಅದನ್ನು ನೇರವಾಗಿ ನಾನು ಹೇಳ್ತೇನೆ ನಿಮ್ಗೆ. ನಾನು ಇದು ನೋಡಿರಿ, ಆ ಈ ಹುಬ್ಬಳ್ಳಿ ವಿಷಯದೊಳಗೆ ಮುಸ್ಲಿಮರನ್ನು ದ್ರೋಹಿಯನ್ನಾಗಿ ಮಾಡಿದ್ರು, ಆರೋಪಿಗಳನ್ನಾಗಿ ಮಾಡಿದ್ರು. ಆದರೆ ಯಾವ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದಲ್ಲ ಅವನ ಬಗ್ಗೆ ಏನಾದರೂ ಪೊಲೀಸರು ಸ್ಟಡಿ ಮಾಡಿದ್ರನ್ನ, ಅವ್ನು ಯಾರು, ಅವ್ನು ಯಾವ ನಿಜವಾಗಿ ಸಂಘಟನೆ ಏನು, ಅವ್ರ ಮನೆಗೆ ಸಂಬಂಧ ಎಂಥದ್ದು. ಹೋಲಿ ಬಿಡ್ರಿ, ಸಿಂಧಿಗಳು ಪಾಕಿಸ್ತಾನ ಜೆಂಡಾ ಹಾರಿಸಿದ್ರು, ಮುಸ್ಲಿಮರು ಎಂದಾದ್ರೂ ಹಾರಿಸಿದ್ರು ಇಲ್ಲ, ಹಾಕೆ ಇಲ್ಲ. ಜನರನ್ನು ದಿಕ್ಕು ತಪ್ಪಿಸೋರು ಯಾರು? ಆ ದಿಕ್ಕು ತಪ್ಪಿಸೋದು ನೋಡಿದ್ರೆ ಜನರನ್ನು ಟಾರ್ಗೆಟ್,
ಈಗ ನೋಡ್ರಿ ಸರ್ಕಾರ ಈಗ ಅಷ್ಟೇ ಅಲ್ಲ ಇದು ಈ ಸರ್ಕಾರ ಹಿಂಗ ಇದ್ರೆ ಇವ್ರು ಹಿಂಗ ಮಾಡ್ಕೋ ತಗೋರ ಆದ್ರೆ ಬಾಂಧವರು ಇದ್ರ ಬಗ್ಗೆ ಎಚ್ಚರಲ್ಲಿ ನಿರ್ಧಾರ ತಗೋಬೇಕು ಅದ್ರ ಜೊತೆ ಇನ್ನೇನು ಮೂಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು ಇಂಥ ವಿಷಯವನ್ನು ಇವದಲ್ಲಿ ದಿಲ್ಲಿ ಒಳಗೆ ಮಾಡಕತ್ತಾರ ನೋಡ್ರಿ ರಾಮನವಮಿ ಬರ್ದ ಅಲ್ಲೇ ಬಂದಾಗ ಯಾಕೆ ಕಲ್ಲು ಬೀಳ್ತಾವ ವಿಚಾರ ಮಾಡಿರಿ ಬೆಳಗಾವಿದಾಗ ಅಷ್ಟು ಕೆಲವು ಟೈಮ್ ಆಯಿತು ಅಲ್ಲೇ ಬಂದಾಗ ಯಾಕೆ ಕಲ್ಲು ಬೀಳ್ತಾವ ಹಂಗಾರೆ ಅಲ್ಲೇ ಬಂದಾಗ ಇಶ್ಯೂ ಯಾಕೆ ಆಯಿತು ನೋಡ್ರಿ ಈಗ ಅಲ್ಲಿ ಸರ್ಕಾರ ಯಾರ್ದು ಆಮ್ ಆದ್ಮಿ ಸರ್ಕಾರ ಐತೆ ಅಲ್ಲಿ ಕಾರ್ಪೊರೇಷನ್ ಬಿ ಜೆ ಪಿ ಆಗೈತಿ ಜೆ ಸಿ ಪಿ ನೋಡಿ ಹೋಗ್ತಾರೆ ಹೋಗಿ ಎಲ್ಲ ಕೆಡಿಸಿಬಿಡ್ತಾರೆ ಅಲ್ಲಿ ಜೆ ಸಿ ಪಿ ಕೊಟ್ಟವ್ರು ಯಾರು ಮಾಡೋರು ಯಾರು ಆಟೋ ಪರ್ಮಿಷನ್ ಐತೆ ಇವರಿಗೆಲ್ಲ ಮಾಡೋಕೆ ನೋಡ್ರಿ ಒಂದು ಕಡೆ ಸರ್ವೋಚ್ಚ ನ್ಯಾಯಾಲಯ ಸ್ಟೇ ಕೊಡ್ತಾರೆ ಸ್ಟೇ ಕೊಟ್ಟರು ಮಾಡ್ತಾರೆ ಹಂಗಾದ್ರೆ ಇವರು ಸರ್ಕಾರ ಬಂಟ್ರದಾರಲ್ಲ ಇವರು ಕಾನೂನು ಮೀರಿ ಸಂವಿಧಾನ ಮೀರಿ ಅಥವಾ ನ್ಯಾಯಾಲಯ ಮೀರಿ ಕೆಲಸ ಮಾಡಕತ್ತಾರೆ ಹಂಗಾರೆ ನಿಜವಾಗಿ ನಾವು ಪ್ರಜಾಪ್ರಭುತ್ವದ ಹಾಳಿನ ಅಂಚಿನಲ್ಲಿದ್ದೀವಿ ಅಥವಾ ಪ್ರಜಾಪ್ರಭುತ್ವ ತೀರ್ಕೊಂಡು ಬಿಡ್ತು ಅನ್ನೋ ಥರ ಈ ವ್ಯವಸ್ಥೆನ ಕ್ರಿಯೇಟ್ ಮಾಡಕತ್ತಾರ ಹಂಗೆ ನಿಜವಾಗಿಯೂ ಸರ್ವೋಚ್ಚ ನ್ಯಾಯಾಲಯ ಒಂದು ಸ್ಟೇ ಕೊಡೋಕ್ಕಾಗಿನು ಈ ರೀತಿ ಕೆಲಸ ಮಾಡ್ತಾರೆ ಅಂದ್ರೆ ಈ ಎಲ್ಲಿ ಉಳಿತು ನ್ಯಾಯ ಎಲ್ಲಿ ಉಳಿತು ಪ್ರಜಾಪ್ರಭುತ್ವ ಒಂದು ಪ್ರಕಾರ ಇದು ಮೆಸೇಜ್ ಅವರು ಕೊಡಕತ್ತಾರೆ ನಾವು ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ನಾವು ಹೆಚ್ಚಿಗೆ ನಾವು ಏನಾರು ಮಾಡಬಹುದು ಕನ್ಯೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ನೋಡ್ರಿ ಸಂವಿಧಾನವನ್ನು ಹೆಂಗೆ ಹಾಳು ಮಾಡ್ತಾರಪ್ಪ ಅಂತಂದ್ರೆ ಅಥವಾ ಯಾವ ರೀತಿ ಮೂಲಭೂತ ಹಕ್ಕುಗಳನ್ನ ಕಸ್ಕೋತಾರೆ ಅಂತಂದ್ರೆ ಲಾ ಆ್ಯಂಡ್ ಆರ್ಡರ್ ರೂಪದಲ್ಲಿ ಸಂವಿಧಾನ ಹಾಳು ಮಾಡೋದು ಲಾ ಆ್ಯಂಡ್ ಆರ್ಡರ್ ರೂಪದಲ್ಲಿ ನ್ಯಾಯಾಲಯ ಆದೇಶನ ಗೌರವ ನ್ಯಾಯಾಲಯಕ್ಕೆ ಧಕ್ಕೆ ತಂದುಬಿಡೋದು ಈಗ ಇಡೀ ದೇಶದೊಳಗೆ ಗೊತ್ತೈತಿ ನ್ಯಾಯಾಲಯದ ಆದೇಶನ ಪಾಲನೆ ಮಾಡೋರು ಯಾರು ನ್ಯಾಯಾಲಯದ ಆದೇಶಗಳನ್ನು ವಿರೋಧ ಮಾಡೋರು ಯಾರು ಇವತ್ತು ನೋಡ್ರಿ ಇವತ್ತು ಇವತ್ತು ನಾವು ವಕೀಲ ಗುರುತು ಮಾಡ್ತೀವಿ ನ್ಯಾಯಾಲಯ ಗೌರವ ಇದ್ದಾಗ ನಾವು ವಕೀಲ ಗುರುತು ಮಾಡತ್ತೇನಲ್ಲ ಮತ್ತು ನಂಗೆ ಗೌರವ ಇಲ್ಲ ನಾನು ಯಾಕೆ ಕೊಟ್ಟು ಹೋಗ್ತಿದ್ನಿ ಅಟ್ಲೀಸ್ಟ್ ಸಂವಿಧಾನ ಮೇಲೆ ವಿಶ್ವಾಸ ಐತಿ ಮತ್ತು ನ್ಯಾಯಾಲಯದೊಳಗೆ ವಿಶ್ವಾಸ ಇದ್ದಾಗ ನಾವು ವಕೀಲರಾಗಿರ್ತೀವಿ ಇವತ್ತು ಇವ್ರಿಗೆ ವಿಶ್ವಾಸ ಇಲ್ಲ ಇಲ್ಲಿ ನೋಡಿ ಈ ದೇಶದೊಳಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇಲ್ಲವರು ಯಾರು ಪ್ರಜಾಪ್ರಭುತ್ವ ವಿಶ್ವಾಸ ಇಲ್ಲವರು ಯಾರು ಸಂವಿಧಾನವನ್ನು ವಿಶ್ವಾಸ ಸಂವಿಧಾನದ ಬಗ್ಗೆ ವಿಶ್ವಾಸವಿಲ್ಲವರು ಯಾರು ರಾಷ್ಟ್ರದ ದೇಶದ ಬಗ್ಗೆ ವಿಶ್ವಾಸ ಇಲ್ಲವರು ಯಾರು ಒಂದು ತಿರುಗಿ ಮರಿ ಒಂದು ನಾಲ್ಕು ಜನ ಅವರೆಲ್ಲ ಕೊಡಿ ದೇಶವನ್ನು ಹಾಳು ಮಾಡೋಕೆ ಶುರು ಮಾಡಿದರು ಹಾಳು ಮಾಡಿ ಒಂದು ಜನಗೊಂದು ಟಾರ್ಗೆಟ್ ಮಾಡೋದು ಹಿಂಗೆ ಟಾರ್ಗೆಟ್ ಮಾಡ್ಕೊಂಡು ಹೋಗೋದ್ರಿಂದ ಸಮಸ್ಯೆ ಅಂತ್ಯ ಆಗತ್ತೆ ಅವ್ರು ತಿಳ್ಕೊಂಡಿರ್ಬೇಕು ಅಂತ್ಯ ಆಗೋದೇ ಇಲ್ಲ ಅವ್ರಿಗೊಂದು ಬೆಸ್ಟ್ ಪಾಠ ಇಂದಿನ ಸಿಗುತ್ತೆ ಅಶೋಕನ ಕಾಲದಿಂದ ಹಿಡ್ಕೊಂಡು ಡಾಲ್ ಹೌಸಿ ತನಕ ಅಖಂಡ ಭಾರತನ ಆಳು ಧೈರ್ಯ ಅವನು ಮಾಡಿಲ್ಲ ಅಶೋಕ ಸಮ್ರಾಟ್ ಅಶೋಕನಿಗೆ ಆಳೋಕ್ಕಾಗಲಿಲ್ಲ ಯಾರು ಕುರುರಿ ಔರಂಗಜೇಬನ ಅಖಂಡ ಭಾರತ ಆಳಲಿಲ್ಲ 1848ರಲ್ಲಿ ಲಾರ್ಡ್ ಡಾಲ್ ಹೌಸಿ ಕೂಡ ಅಖಂಡ ಭಾರತ ಆಳೋಕ್ಕಾಗಲಿಲ್ಲ ಯಾವ ಟೈಮ್ಗೆ ಏನೇನು ಆಗಬೇಕು ಅದು ಆಗೇ ಹೋಗುತ್ತೆ ಅಖಂಡ ಭಾರತಕ್ಕೆ ಬಾತ್ ತೊ ಕರ್ರೆ ಸರ್ ಲೇಕಿನ್ ಕಹಿ ತೋ ದೇಶ ಕೋ ವಿಭಾಜನ್ ಕಿ ತರಫ್ ಲೇ ಜಾ ರಹೆ ಐಸಾ ಭಿ ಕಹಾ ಜಾತಾ ಹೈ ಸರ್ ಅವ್ರ ಉದ್ದೇಶ ಕ್ಲಿಯರ್ ಅವರು ಜನರನ್ನ ದಿಕ್ಕು ತಪ್ಪಿಸೋದು ಬಿಟ್ಟರೆ ಮತ್ತೇನು ಇಲ್ಲ ಈಗ ನೋಡ್ರಿ ಸರ್ ಅವರು ನಿಜವಾಗಿ ಅಖಂಡ ಭಾರತ ಎರಡು ದೇಶ ಇತ್ತು ಅಫ್ಘಾನಿಸ್ತಾನ್ ನಮ್ಮದು ಪಾಕಿಸ್ತಾನ ನಮ್ಮದು ನೇಪಾಳ ಭೂತಾನ್ ಶ್ರೀಲಂಕಾ ಯಾವುದು ಮತ್ತು ಬಾಂಗ್ಲಾ ಇಷ್ಟು ದೇಶಗಳು ನಮ್ಮಲ್ಲಿ ಬರ್ತಾವೆ ಪಾಕಿಸ್ತಾನ ಒಂದು ಯಾಕೆ ಹೇಳ್ತಾರೆ ಅವರ ಅಫ್ಘಾನಿಸ್ತಾನ್ ನಮ್ಮದಲ್ಲ ನೇಪಾಳ ನಮ್ಮದಲ್ಲ ಭೂತಾನ್ ನಮ್ಮದಲ್ಲ ಬರಾಮ ನಮ್ಮದಲ್ಲ ಟಿಬೆಟ್ ನಮ್ಮದಲ್ಲ ಶ್ರೀಲಂಕಾ ನಮ್ಮದಲ್ಲ ಅವು ನಮ್ಮವಲ್ಲ ಅದು ಹಿಂದೂ ರಾಷ್ಟ್ರ ಬಂತಲ್ಲ ಹಂಗಾರ ಯಾವುದು ಹಿಂದೂ ರಾಷ್ಟ್ರ ಅಂತಾರೆ ಇವರು ಅದು ವಿಚಿತ್ರ ಹಿಂದೂ ರಾಷ್ಟ್ರ ಹಿಂದೂ ಇವ್ ನೋಡಿದ್ರೆ ವಿಚಿತ್ರ ಅನ್ಸತ್ತೆ ಯಾವುದು ಹಿಂದೂ ರಾಷ್ಟ್ರ ಅಂತಾರೆ ಹಂಗಾದ್ರೆ ಅವನು ಸೇರಿಸ್ಕೊಳ್ಳಿ ಅದನ್ನು ಸೇರಿಸ್ಕೊಳ್ಳಂಗಿಲ್ಲ ಅವ್ರು ಅದನ್ನು ಬೇಡ ಅದು ಬೇಡ ಹೋಗು ಹೋಗು ಅಂದ್ಬಿಡ್ತಾರೆ ಹಂಗಾರೆ ಎಲ್ಲಿ ವಿಭಜನೆ ಅದಲ್ಲ ಜನರಿಗೆ ದಿಕ್ಕು ತಪ್ಪಿಸೋದು ಸರ್ ಪಾಕಿಸ್ತಾನರಿಗೆ ಯಾಕೆ ಬಂದ್ರೆ ಅದು ಏನಿಲ್ಲ ಸರ್ ಇವು ಏನು ಸಂಘಟನೆ ಹುಟ್ಟಾಕಿದಾರಲ್ಲ ಕೆಲವೊಂದು ಏನು ಸಂಘಟನೆ ಇದಲ್ಲ ಸಂಘಟನೆ ಪೂರ್ವದವ್ರು ಹುಟ್ಟಿದ ಅಲ್ಲೇ ಹಿಂಗಾಗಿ ಅವ್ರು ನಮ್ಮ ನಮ್ಮದು ಅಂತಾರೆ ಅನ್ಬೋದು ಅಷ್ಟೇ ಅದು ಬಿಟ್ಟರೆ ಮತ್ತೆ ಅನ್ನೋಕ್ಕಾಗೋದ ಬೇಗ ಶ್ರೀಲಂಕಾ ಬಗ್ಗೆ ಮಾತಾಡಲಿ ಬೇಡ ನೇಪಾಳ ಬಗ್ಗೆ ಮಾತಾಡಲಿ ಬರ್ಮ ಬಗ್ಗೆ ಮಾತಾಡಲಿ ಬ್ರಹ್ಮ ದೇಶ ಅವ್ರದೇ ಅಲ್ವಾ ಬ್ರಹ್ಮ ದೇಶ ಅವ್ರದೇ ಅಲ್ವಾ ನೇಪಾಳ ಅವ್ರದ ಭೂತಾನ್ ಅವ್ರದ ಅಫ್ಘಾನಿಸ್ತಾನ್ ಅವ್ರದ್ದು ಅನ್ಲಿ ಅದನ್ನೇ ಕನ್ನಂಗಿಲ್ಲ ಪಾಕಿಸ್ತಾನ ಒಂದು ಮತ್ತು ಸೆಕ್ಯುಲರ್ ಆಗ್ತದೆ ಹೌದು ಇವರಿಗೆ ಯಾವುದು ಇಲ್ಲ ಜನರನ್ನ ದಿಕ್ಕು ತಪ್ಪಿಸೋದು ಜನರ ದಿಕ್ಕು ತಪ್ಪಿಸೋದು ನ್ಯಾಯಾಲಯಗಳಿಗೂ ದಿಕ್ಕು ತಪ್ಪಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಹಾಳು ಮಾಡೋದು ಸಂವಿಧಾನಕ್ಕೆ ಒಂದು ಅಗೌರವ ತರುವಂಥ ವ್ಯವಸ್ಥೆ ಮಾಡಕತ್ತಾರೆ ಈ ಒಂದು ವ್ಯವಸ್ಥೆ ಭಾಳ ಅದನ್ನು ನಡೆಯಂಗಿಲ್ಲ ಸರ್ ಕಾನೂನಿಗೆ ದೈರ್ಯ ಮೇ ಹಿ ಬಾತ್ ಕರ್ನಿ ಹೇ ಜೆಸೆ ಆಪ್ ವಕೀಲ್ ಹೇ 17 ಸಾಲ ಸೆ ಆಪ್ ಇಸ್ಕೋ ಖಿದ್ಮಾತ್ ಅಂಜಾಮ್ ದೇ ರಹೆ ಜಹಾಂ ಪರ್ ಏಕ್ ಭೀಡ್ ಹೈ ಜಿಸ್ಮೇ ಹಾತ್ ಮೇ ರಿವಾಲ್ವರ್ ಹೈ ತಲ್ವಾರೆ ಹೈ ಔರ್ ಹಥಿಯಾರ ಹೈ ಉನ್ ಪರ್ ತೋ ಕೋಯಿ ಬಾತ್ ನೀ ಹೋತಿ ಲೇಕಿನ್ ಪತ್ಥರ್ ಮಸ್ಜಿದ್ ಸೆ ಆನೆ ಕಿ ಬಾತ್ ಕೋ ಹಿ ಬ್ರೇಕಿಂಗ್ ನ್ಯೂಸ್ ಚಲಾಯ ಜಾತಾ ಹೈ ಔರ್ ಜೋ 25 ಚಾನಲ್ ಏಕ್ ಸಾಥ್ ಚಿಕ್ ಚಿಕ್ ಕರ್ ಬತಾನೆ ಲಗತೆ ಹೈ ಕಿ ಏಕ್ ಸಮಾಜ್ ಜೋ ಹೈ ವೋ ಕಡ್ಗರೆ ಮೇ ಖಡಾ ಹೈ ಇಸ್ ಪರ್ ಕ್ಯಾ ಕಹೆಂಗೆ ಸರ್ ಎಲ್ಲ ಟಿ ವಿ ಚಾನಲ್ ಯಾರು ಓದೋ ಯಾವ ದಲಿತರು ಇಲ್ಲ ಇಸ್ಲಾಮ್ ಮುಸಲ್ಮಾನರು ಇಲ್ಲ ಎಲ್ಲ ಅವರು ಓದೋ
ಕೆಲವೊಂದು ಏನು ಮಾಡಕ್ಕೋತಾವ ಗೊತ್ತ್ರೆ ಎಲ್ಲೋ ಕೆಲವೊಂದು ಯಾರಾದರೂ ಅವ್ರ ಇವ್ರದ್ದು ಪ್ರಸಾರ ಮಾಡಿದ್ರೆ ಅವ್ರು ಏನು ಕಟ ಮಾಡ್ತಾರೆ, ಜಾಹೀರಾತು ಕಟ ಮಾಡ್ತಾರೆ, ಅವ್ರು ಏನೋ ಒಂದು ಇಶ್ಯೂ ಮಾಡ್ತಾರೆ. ಒಂದು ರಾಜ್ಯದಾಗ ಒಂದು ಎರಡು ಮೂರು ಟಿವಿ ಬ್ಲ್ಯಾಕ್ ಟಿವಿ ಅದು ಯಾವುದು ದೊಡ್ಡದೊಂದು ಚಾನೆಲ್ನೂ ಹಾರಿಸಿಬಿಡಿದ್ರು, ವಿರುದ್ಧ ಮಾತಾಡಿದ್ರು ಮಾಡಿದ್ರು ಮಾಡಿದ್ರು. ಏನಂತಂದರೆ ಅವರು ಸರ್ಕಾರದ ಪ್ರಾಯೋಜಿತ ಚಾನೆಲ್ಗಳು ಎಲ್ಲ ಅವಾಗೆಲ್ಲ ಯಾವುದಂತಾರೆ, ಇವೆಲ್ಲ ಸರ್ಕಾರದ ಪ್ರಾಯೋಜಿತ ಚಾನೆಲ್ಗಳು. ಇದು ಬಿಟ್ಟರೆ ಏನಿಲ್ಲ ನೋಡ್ರಿ, ಈ ಯಾವುದು ಬರ್ತ್ಡೇಗೆ ಬರ್ತ್ಡೇ ಕೇಕ್ ಕಟ್ ಮಾಡೋಕ್ಕೆ ತಲವರು ತೊಗೊಂಬತ್ತಾರ, ಅವನು ರೌಡಿ ಸೀಟ್ರ್ ಹಾಕ್ತಾರೆ ನೋಡಿ, ಒಂದು ಎಫ್ ಐ ಆರ್ ಮಾಡ್ತಾರೆ ಸುಮ್ಮನೆ ಬಿಟ್ಟು ಬಿಡ್ತಾರೆ. ಅದು ಈ ಬರ್ತ್ಡೇ ಹೋಗ ಕೇಕ್ ಕಟ್ ಮಾಡೋಕ್ಕೆ ತಲವರು ತಂದವ್ರು ಯಾರು, ಯಾರು ತಂದಿಲ್ಲಲ್ಲ. ಈಗ ನಿಜವಾಗಿ ಮುಸ್ಲಿಂ ಬಾಂಧವರು ಮುಸ್ಲಿಂ ಬಾಂಧವರು ಇದು ಏನಂತಾರಲ್ಲ, ಇಂಥ ಕೆಲಸ ಮಾಡ್ತಿದ್ರು ಅಂದ್ರೆ ಇವ್ರು ಅಧಿಕಾರ ಬಂದಾಗ ಯಾಕೆ ಮಾಡೋಕ್ಕೋದ್ರು, ಅದಕ್ಕೆ ಮೊದಲು ಯಾಕೆ ಮಾಡಲಿಲ್ಲ. ನಿಜವಾಗಿ ಹಿಂದೂಗಳ ಕದ್ರೆ ಅದದ ಯಾವಾಗ, ಈಗ ಕದ್ರೆ ಮೇಲೆ ಸರ್ಕಾರ ಬಂದ ಕದ್ರೆ ಆಯ್ತಾನ. ಸರ್ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಸರ್, ಈಗ ಲಾಸ್ಟ್ ಟೈಮ್ನು ನಾವು ಇಲ್ಲೇ ಕಾಶ್ಮೀರ್ ಫೈಲ್ಸ್ದಲ್ಲಿ ನೋಡಿ ಟೈಮ್ ವಕೀಲುಗಳನ್ನು ಜಯ ಶ್ರೀರಾಮ್ ಅಂತ ಅಲ್ಲಿ ಒದರಾಕತ್ತಿದ್ರು, ಮತ್ತು ಸೇಮ್ ಟೈಮ್ದಲ್ಲಿ ಪೊಲೀಸ್ಗಳನ್ನು ಈ ಪ್ರೊಸೆಷನ್ದಲ್ಲಿ ಅವರು ಜಯ ಶ್ರೀರಾಮ್ ಅಂತ ಈಗ ಓದಾಕತ್ತಾರೆ. ಅಗರ್ ಏ ಲೋಗ್ ಇಂತಜಾಮಿಯಾ ಅದಲಿಯಾ ಅಗರ್ ಇಸ್ ತರ ಸೇ ಎ ಬಿ ಅಗರ್ ಕಮ್ಯುನಲ್ ಫೋರ್ಸಸ್ಗೆ ಸಾಥ್ ಹೋ ಜಾಯ್ ತೋ ಇಸ್ ಮುಲ್ಕ ಕಾ ಕ್ಯಾ ಸರ್. ಸರ್ ಈ ವಕೀಲರಾಗಲಿ ಅಥವಾ ನೌಕರಸ್ಥರಾಗಲಿ ಅವ್ರು ಯಾಕೆ ಜಿಂದಾಬಾದ ಮುರ್ದಾಬಾದ್ ಅಂತಾರ ಅದನ್ನು ಅನ್ನೋಕೆ ಹೋಗಂಗಿಲ್ಲ, ಅವ್ರ ಧರ್ಮ ಅವ್ರ ಜೊತೆ ಲೆಟ್ ದೆಮ್ ಎಂಜಾಯ್ ಅನ್ನೋನು ಅಷ್ಟ ಸರ್. ಆದ್ರೆ ನಾನು ಈ ಡ್ರೆಸ್ ಮೇಲೆ ಹಾಕೊಂಡಿನಿ, ನಾನು ಸಂವಿಧಾನ ಮೇಲೆ ನಂಬಿಕೆ ಇಟ್ಟುಕೊಂಡಿನಿ, ನಾ ಸಂವಿಧಾನ ಗೌರವ ನಾ ಇದನ್ನು ಕೋರ್ಟ್ ತೆಗೆದುಬಿಟ್ರೆ ನಮಗೆ ನಾನು ಬೇಕಾದ ಅನ್ಬೋದು, ಬಟ್ ಈ ಡ್ರೆಸ್ ಮೇಲೆ ಇದ್ದುಕೊಂಡ ಧರ್ಮದ ಬಗ್ಗೆ ನಾನು ಮಾತಾಡಬಾರ್ದು, ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಬೇಕು. ಅದು ಇವರಲ್ಲಿ ಇತ್ತಂದ್ರೆ ಇವರಲ್ಲಿ ಸಮಾನತೆ ಇತ್ತಂದ್ರೆ ಸೆಕ್ಯುಲರ್ ಇತ್ತಂದ್ರೆ ಎಲ್ಲ ಧರ್ಮದ ಸಮಾನತೆ ಅನ್ನೋದು ಇವ್ರ ಧರ್ಮದಲ್ಲಿ ಇವ್ರ ಹೃದಯದಲ್ಲಿ ಇವ್ರ ತಲೆಯಾಗಿ ಇತ್ತಂದ್ರೆ ಸಮಾನತೆ ಕಾಪಾಡ್ತಾರೆ. ಅವ್ರ ಧರ್ಮನ ಮೋಸಗಾರದೈತೆ ಅಂದಮೇಲೆ ಮೋಸನ ಮಾಡೋರಲ್ಲರಿ ಅವರು, ಅವ್ರೇನು ಐಕಾನ್ ನಂಬ್ಯಾರಲ್ಲ ಆ ಐಕಾನ್ ಎಂದೂ ನೇರವಾಗಿ ಯುದ್ಧನ ಮಾಡಿಲ್ಲ, ಮೋಸದಿಂದನೇ ಗೆದ್ದಾನ. ಮತ್ತು ಮೋಸಗಾರರ ಅಭಿಮಾನಿಗಳು ಅನುಯಾಯಿಗಳು ಹೆಂಗಿರ್ತಾರೆ, ಮೋಸಗಾರರೇ ಇರ್ತಾರೆ. ಇನ್ನೇನು ಹೇಳಕ್ಕೆ ಸಾಧ್ಯ, ಮೋಸಗಾರನ ಅನುಯಾಯಿಗಳು ಸರ್ ಇದು ಸ್ಟಾಪ್ ಆಗ್ಬೋದೇನೇ ಇಲ್ಲ ಸರ್, ಇಲ್ಲಿ ಯಾವ ಕಡೆ ನಾವು ಹೋಗಾಕ್ತೀವಿ ಸರ್? ಇದು ಸರ್ ಇದಕ್ಕೆ ಸ್ಟಾಪ್ ಆಗತೈತಿ ಇಲ್ಲ ಅನ್ನೋದು ಹೆಚ್ಚಾಗಿ, ಅದಕ್ಕೆ ಈಗಾಗಲೇ ಒಂದು ಮಾತು ಹೇಳಿದೀನಿ, ಸಾಮ್ರಾಟ್ ಅಶೋಕನ ಕಾಲಿಂದ ಹಿಡ್ಕೊಂಡು ಲಾರ್ಡ್ ಡಾಲ್ ಹೌಸಿ ತನಕ ಹೇಳೀನಿ, ಇಂಥ ಘಟನೆಗಳು ನಡೆದ್ರೆ ದೇಶ ಆಟೋಮೆಟಿಕ್ಕಾಗಿ ತನ್ನನ್ನು ತಾ ಕಂಟ್ರೋಲ್ ಮಾಡ್ಕೊಂಬಂದದ. ಇದು ನಮ್ಮದು ಸೆಕ್ಯುಲರ್ ದೇಶ, ಯಾವ ಬಂದು ನೋಡ್ರಿ, ಸಾಮ್ರಾಟ್ ಅಶೋಕನ ಕಾಲಕ್ಕೆ ಇಂಡಿಯಾ ಬುದ್ಧಿಸ್ಟ್ ಆಗಲಿಲ್ಲ, ಔರಂಗಜೇಬ್ ಕಾಲಕ್ಕೆ ಅಖಂಡ ಮುಸ್ಲಿಂ ಸ್ಥಾನ ಆಗಲಿಲ್ಲ, ಡಾಲ್ಹೌಸಿ ಕಾಲಕ್ಕೆ ಕ್ರಿಶ್ಚಿಯನ್ ಏನೆಲ್ಲ ಆಗಲಿಲ್ಲ. ಅವಾಗೂ ನಾವು ಇದ್ವಿ, ಮುಂದಿನ ಇರ್ತೇವೆ, ಮುಂದಿನ ವಂಶ ಇರ್ತದೆ, ಎಲ್ಲ ಇರ್ತದೆ ನೋಡ್ರಿ. ಆಯಾ ಕಾಲಕ್ಕೆ ಆಯಾ ಕಾಲಕ್ಕೆ ಭಾರತ ದೇಶ ಹಿಂದೂಸ್ತಾನ ಎಲ್ಲ ಜನರನ್ನು ಹೊಟ್ಟೆ ಹಾಕೊಂಡ್ಬಿಡುತ್ತೆ, ನೀನು ಬಾ ಹೋಗು, ಯಾವಾಗ ಯಾವ ದೇಶಕ್ಕೆ ಏನು ಮಾಡ್ಬೇಕಲ್ಲ ಅದು ಮಾಡೇ ಮಾಡುತ್ತೆ. ಆದರೆ ಈ ಬಾದ ನಡೆಯಂಗಿಲ್ಲ, ಶಾರ್ಟ್ಲಿ ಜನ ಇದಕ್ಕೆ ತಾಕು ಉತ್ತರ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ವೆಶನ್ ಸರ್, ಈಗ ಏನು ಯಂಗ್ಸ್ಟರ್ಸ್ ನೌಜವಾನ್ ಅಪ್ನ ರಾಸ್ತಾ ಭಟಕ್ ಕರ್ ಗಲತ್ ರಾಸ್ತೆ ಪರ್ ಜಾರೆ ಉನ್ಕೆ ಲಿಯೆ ಕ್ಯಾ ಮೆಸೇಜ್ ದೇಂಗೆ ಲಾಸ್ಟ್? ನಾನು ತಮ್ಮ ಮುಖಾಂತರ ತಮ್ಮ ಇತಿಹಾಸದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಯಾವುದೋ ಒಂದು ಅಡ್ನಾಡಿ ಸಂಘಟನೆಗಳ ಮಾತನ್ನು ಕೇಳಬಾರ್ದು, ವಾಸ್ತವ ಸತ್ಯವನ್ನು ನೋಡ್ರಿ ನೋಡ್ಕೊಂಡು ನಿರ್ಧಾರ ತಗೋರಿ. ಟಿವಿ ನೋಡಿ ಏನಾದರೂ ನಿರ್ಧಾರ ತೊಗೊಂಡಿದ್ರೆ ನೀವು ಹಾಳಾಗಂಗಿಲ್ಲ, ಇಡೀ ನಿಮ್ಮ ಸಮಾಜ ಹಾಳು ಮಾಡ್ತೀರಿ. ಈಗ ಹೌದು, ಈಗ ನಾನೊಬ್ಬನ ಹಾಳಾಗಂಗಿಲ್ಲ, ನನ್ನ ಸಮಾಜವನ್ನು ಹಾಳು ಮಾಡ್ತೀನಿ. ಒಬ್ಬ ನನ್ನ ಸಮಾಜ ಇರಲಿ, ನನ್ನ ಸಮಾಜದ ಮುಖಂಡ ನಾನು ಕೋಟಕ್ಕೆ, ನನ್ನ ಸಮಾಜದ ಆಟೋಮೆಟಿಕ್ ಸೆಲ್ಫಲ್ಲ ನಾನೊಬ್ಬ ಸ್ವಯಂ ಘೋಷಿಸಿದ ಮುಖಂಡನೇ ನಾನು ತಪ್ಪು ಮಾಡಿ ಅಂದ್ರೆ ನನ್ನ ಸಮಾಜ ಹಾಳಾಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಯುವ ಜನಾಂಗ ಏನೋ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ನಾವು ಕ್ವಾಲಿಫೈಡಾ ಅಥವಾ ನಾನು ಕ್ವಾಲಿಫೈಡಾ ತಿಳ್ಕೊಂಡ್ರೆ ಸಾಕು, ನಾವು ಕರೆಕ್ಟ್ ಹಾದಿಗಳಿಗೆ ಹೋಗ್ತೀವಿ, ಇರ್ದಿದ್ರೆ ನಾವು ಅಡ್ಡ ದಾರಿಗೆ ಹೋಗ್ತೀವಿ. ಅದಕ್ಕೆ ಅಡ್ಡ ದಾರಿ ಹೋಗಬಾರ್ದಂದ್ರೆ ನೀವು ಮಾಡೋ ಕೆಲಸ ಸರಿಯೋ ತಪ್ಪು, ನಾವು ಯಾಕಡೆ ಹೊಂಟಿದ್ದೀವಿ, 100 ವರ್ಷಗಳ ಹಿಂದೆ ದೇಶ ಹೆಂಗಿತ್ತು, ಇನ್ನು ಇದೇ ವ್ಯವಸ್ಥೆ ಮುಂದುವರೆದ್ರೆ ಇನ್ನು 100 ವರ್ಷದ ನಂತರ ದೇಶ ಹೆಂಗಿರುತ್ತೆ ಅದನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಾವು ಯಾಕಡೆ ಹೊಂಟಿದ್ದೀವಿ. ಬಹುತ್ ಬಹುತ್ ಶುಕ್ರಿಯಾ. ಯೇ ಥೇ ಜನಾಬ ಸುರೇಂದ್ರ ಉಗಾರೆ ಸಾಹಬ್, ಜಿನ್ಹೋನೆ ಜೊ ಫಿಲ್ಮ ಡೈರೆಕ್ಟರ್ ಭೀ ಹೇ, ಸೋಶಲ್ ಆಕ್ಟಿವಿಸ್ಟ್ ಭೀ ಹೇ, ಆರ್ ಟಿ ಆಕ್ಟಿವಿಸ್ಟ್ ಭೀ ಹೇ. ಲಿಹಾಜಾ ಉನ್ಹೋನೆ ಯಹೀ ಕಹಾ ಕಿ ಜಿಸ್ ದಿಶಾ ಮೇ ಮುಲ್ಕ ಜಾ ರಹಾ ಹೈ ಇಸ್ ಮುಲ್ಕ ಕೋ ಸಿವಾಯ ಅಂಧೇರೆಕ್ಕೆ ಕುಚ್ ಹಾಸಿಲ್ ನಹೀ ಹೋ ಸಕ್ತಾ, ಲಿಹಾಜಾ ಇಸೆ ಹಮ್ ಮರಮ್ಮತ್ ಭೀ ಕರ್ ಸಕ್ತೆ, ಇಸ್ಕಿ ಜೊ ಹೇ ಮಜಮ್ಮತ್ ಭೀ ಕರ್ ಸಕ್ತೆ ಹೇ, ಕಿ ಜಿಸ್ ತರಹ ಸೇ ಸಮ್ರಾಟ್ ಅಶೋಕ ಸೇ ಲೇಕರ್
डलहौसी तक अखंड भारत का ख्वाब कोई भी पूरा नहीं कर सका, तो ये जो अभी मोहन भागवत और आरएसएस और संगी और नागपुरी जो लोग हैं ये भी नहीं कर पाएंगे, ऐसा उन्होंने बताते हुए देश को अगर सही सिमत में लेकर जाना है तो भाईचारा अमन कायम, यही अमन कायम रखेंगे तो यही हमारा देश को तरक्की की राह पर ले जा सकता है, ऐसा इनका कहना है। उम्मीद है कि नौजवान इनकी राह पर, इनके बात पर अमल करेंगे। इत्तेहाद न्यूज़ देखने के लिए शुक्रिया, अल्लाह हाफिज़।